ಸಾಲಾಮುಂದುವರ್ತಾಳವರು ಒಳ್ಳೇದಾಗ್ಲಿ ಕುಳಿತುಕೊ. ಅದು ಕುಳಿತುಕೊಳ್ಳೋದಕ್ಕ ಅಲ್ಲ ಕೊಂಡು ಹೋಗುದಕ್ಕ ಬರ್ತಾರೆ. ಓ, ಇಲ್ಲಿ ತುಂಬಾ ಜನಗಳೆಲ್ಲ ಇದ್ದಾರೆ, ಅದು ನಿಮ್ಮವರ ಸುದ್ದಿ ಬೇಡ, ಬೇಗ ಹೋಗಿ ಕುಳಿತು. ಮತ್ತೆ ನಾನೆಂತ ಹಂದಿಯಾ? ಓ, ಇಲ್ಲಿ ಕುಳಿತುಕೊಳ್ಳುವುದಾ? ಇದು ಸರಿಯಾಗಿಲ್ಲಲ್ಲ. ಯಾರು ನೀನು? ಎಲ್ಲಿಂದ ಬಂದಿ? ಏನು ನಿನ್ನ ಸಮಸ್ಯೆ? ನನ್ನ ಒಂದು ಸಮೋಸ ಉಂಟು. ಈ ಗೋಲಿ ಇಡ್ತೇನೆ, ಎಲ್ಲಿ ಕಲ್ಲಿಗೆ ಒಂದೇ ತಂದೆ ಮಾರಿಗೆ ಎನಗೆ
나크 나크 일단 고기다 가위 나쿠다 바에살라 무기세 파티 돌이 타이다 나쿠 달래다 말아라 나크 아 니나게 나나게 단데 마리
ಇಲ್ಲ ನಿನ್ನ ಲೆಕ್ಕ ಸರಿ ಇಲ್ಲ. ಅಗಲ ಎಲ್ಲ ಬೇಡಿ, ನನ್ನ ಲೆಕ್ಕ ಸರಿ ಇಲ್ಲ ಅಂತ ಹೇಳಿದವರು ಯಾರೂ ಇಲ್ಲ. ನನ್ನ ಪೀಡೆ ಲೆಕ್ಕದಲ್ಲಿ 2000 ಆಗಿದೆ. ನಿನ್ನ ಪೀಡೆ ಲೆಕ್ಕದಲ್ಲಿ 2000 ಆಗಬೇಕಾದಲ್ಲ. ಮತ್ತೆ ಎಷ್ಟು? ನಿನಗೆ 3000 ಆಗಬೇಕು. 3000 ಆಗುತ್ತದ? ಆಗಲಿ, ನನ್ನ 1000 ಎಲ್ಲಿ ಬಿಟ್ಟು ಹೋಯ್ತು ಜಮಾಂದರೆ? ನಿನಗೆ ಲೆಕ್ಕ ಮಾಡಲಿಕ್ಕೆ ಬರ್ತದ? ಬರ್ತದೆ. ಕೂಡಿಸುವುದಕ್ಕೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದೆ. ಹಾಗಾದ್ರೆ ಕೇಳು, ಹೇಗೆ ಭೀಮ ಭಟ್ರು ನಿನ್ನ ಅಂಗಡಿಯಲ್ಲಿ ಕೇಳಿದ್ದು ಎಷ್ಟು? 500. ನೀನು ಬರ್ದದ್ದು ಎಷ್ಟು? 500. ಕೊಟ್ಟದ್ದು ಎಷ್ಟು? 500. 500. 3000 ಆಗುವಾಗ ಎಷ್ಟಾಯ್ತು? ಯಜಮಾನ್ರ ಲೆಕ್ಕ ಒಳ್ಳೇದು. ಜಮಾನ ಕೇಳಿದ್ದು 500, ಬರ್ದದ 500, ಕೊಂಡೋದ 500. 500 500 1000, ಪುನಃ 500, ಒಂದೂವರೆ ಆಯ್ತು. ಹಾಗೆ ಮತ್ತೊಂದು ಕೇಳಿದ್ದು ಬರ್ತದ ಕೊಂಡೋದು. ಆದ್ರೆ ಈಗಿನ 1.5 ಇಲ್ಲೇ ಇರ್ಲಿ, ಪುನಃ ಕೇಳಿದ್ದು 500, ಬರ್ತದ 500, ಕೊಂಡೋದ 500. 500 1000, ಪುನಃ 500, 1.5, ಆಗ 1.5, ಈಗ 1.5. ಹೇ, 1.5 ಎಷ್ಟಾಯ್ತು? 3000. ನಿಮಗೆ ಅವಾಗಲೇ ಹೇಳ ಹೋಗಿತ್ತಲ್ಲ, ಲೆಕ್ಕ ಹೇಳಿಕ್ಕೆ ಅವರಾಗಬೇಕು. 3000 ಹೋಗ್ತಾ ಇದ್ದ. ದುಡ್ಡಿನ ವ್ಯವಹಾರದಲ್ಲಿ ಹುಡುಗಿಯ ವಿಷಯ ಬಂದದ್ದು ಹೇಗೆ? ಹುಡುಗಿ ಸುದ್ದಿ ಬರುವುದಕ್ಕೆ ಕಾರಣ ಒಂದು, ಭಟ್ರು ಹಣವನ್ನು ತಿರುಗಿಸಿ ಕೊಡ್ಲಿಲ್ಲ. ವಸೂಲು ಮಾಡಬೇಕೋ ಬೇಡೋ? ಹೌದು, ಭಟ್ರನ್ನು ಹುಡುಕಿಕೊಂಡು ನಾನು ಅವರ ಮನೆಗೆ ಹೋಯ್ತು. ನಿನಗೆ ಅವರ ಮನೆ ಗೊತ್ತಿದ್ಯಾ? ಅಲ್ಲಿ ಹೊಳೆ ಬಂದಿಯಲ್ಲಿ ಭಟ್ರ ಮನೆ ಇರೋದು. ನೀನು ಅಲ್ಲಿಗೆ ಹೋಗೋದು ಯಾಕೆ? ನಾನು ಯಾವಾಗಲೂ ಸ್ನಾನಕ್ಕೆ ಹೋಗುದು ಅಲ್ಲಿಗೆ. ಏನು ಬ್ರಾಹ್ಮಣರ ಮನೆ ಬಳಿಯಲ್ಲಿ ಸ್ನಾನಕ್ಕೆ ಹೋಗುದು? ನೀನು ಒಳ್ಳೆ ಪರಿಮಳ ಬರ್ತದೆ ಅಲ್ಲಿ. ಮಧ್ಯಾಹ್ನದ ಸಾರಿಗೆ ಒಗ್ಗರಣೆ ಒಗ್ಗರಣೆ ಪರಿಮಳ ಎಂತದ ಬೇರೆ ಪರಿಮಳ ಪರಿಮಳಿಕೊಂಡು ಹೋಗಿ. ನಾನು ಸ್ವಲ್ಪ ಮೂಸಿಕೊಂಡು ಹೋಗ್ತೇನೆ. ನಾನು ಹೋಗುವಾಗ ಭಟ್ರು ಅಂಗಳದಲ್ಲಿ ಇತ್ತು. ಒಳ್ಳೆದಾಯ್ತು. ಕೇಳು, ನನ್ನನ್ನು ನೋಡಿದ ಕೂಡಲೇ ಭಟ್ರು ಮನೆಯ ಒಳಗೆ ಹೋದದ್ದು ಬಾಗಿಲು ಹಾಕಿದ್ದು. ಅದ್ಯಾಕೆ ಇಲ್ಲ ಅಂತ ಮಾಡ್ಲಿಕ್ಕೆ? ನೀನು ನೋಡಿ ಆಗಿದೆಯಲ್ಲ ಅಂಗಳಕ್ಕೆ ಹೋಗಿ ಓ ಭೀಮಟ್ರೆ ಅಂತ ನಾನು ಕೇಳಿದೆ. ಹೋಗ್ಬಿಟ್ರು? ಇಲ್ಲ. ಮತ್ತೆ ಒಳಗಿದ ಒಂದು ಸ್ವರ ಬಂತು, ಭಟ್ರು ಮನೆಯ ಒಳಗೆ ಇಲ್ಲ ಅಂತ. ಅಂಟ ಅಂತ ಅಲ್ಲ, ಇಲ್ಲ ಅಂತ ಹೇಳಿದ್ದ. ಈ ಹುಡುಗಿ ಹೇಳಲ್ಲೇ ಕೇಳಬೇಕು ಎಲ್ಲಿಗೆ ಹೋಗಿದ್ದಾರೆ. ಕೇಳಿದೆ, ಅದಕ್ಕೆ ಅದು ಹೇಳ್ತಾರೆ ಅವರು ಶಾರ್ಜಕ್ಕೆ ಹೋಗಿದ್ದಾರೆ. ಎಲ್ಲಿಗೆ? ಶಾರ್ಜಕ್ಕೆ. ಅಷ್ಟು ದೂರಲ್ಲ ಹೋಗ್ಲಿಕ್ಕೆ ಸಾಧ್ಯ? ದೂರ ಅಲ್ಲಿದೆ ಮಾಂದ್ರೆ, ಇದು ಪಕ್ಕದ ಮನೆಯಲ್ಲಿ ಒಂದು ಕಾರ್ಯಕ್ರಮ. ಶಾರ್ಜ ಪಕ್ಕದ ಮನೆಯ ಕಾರ್ಯಕ್ರಮಕ್ಕೆ ಯಾರಾದ್ರೂ ಶಾರ್ಜ ಅಂತ ಹೇಳಿ ಗೊತ್ತ? ಈಗ ಅಕ್ಕಿಯನ್ನು ಬೇಯಿಸಿ ಈಗ ಉಂಡೆ ಮಾಡಿ ನೀರು ಬಿಟ್ಟು ಹೀಗೆ ಬಿಡ್ತಾರೆ. ಶಾರ್ಜ ಶ್ರಾದ್ದ ಶಾರದ ಪುತ್ರನಾದವನಿಗೆ ಪಿತೃ ಮಾತೃ ಕರ್ಮ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಶ್ರದ್ಧೆಯಲ್ಲಿ ಮಾಡಬೇಕೆಂಬ ಅರ್ಥದಿಂದಲೇ ಶ್ರಾದ್ದ ಅಂತ ಹೇಳಿದ್ದಾರೆ. ಹೇಳಬೇಡ, ಮಧ್ಯಾಹ್ನದ ಊಟ ಮುಗಿಸಿ ಸಾಯಂಕಾಲ ಬರ್ತಾರಲ್ಲ, ನಿನಗೆ ಸಾಯಂಕಾಲ ಹೋಗ್ಬೋದಿತ್ತು. ನಾನು ಹಾಗೆ ತಿಳ್ಕೊಂಡಿದ್ದಲ್ಲ, ಹೇಗೆ ಭಟ್ರ ಮನೆ ಅಂಗಳಕ್ಕೆ ಬಂದಾಗಿದೆ, ಮಾತಾಡಿ ಹೋಗುವಂತ ಸಾಯಂಕಾಲದವರೆಗೆ ಕಾದೆ. ಈ ಮನುಷ್ಯ ಸಾಯಂಕಾಲ ಬರಲಿಲ್ಲ, ಇನ್ನು ರಾತ್ರಿ ಬರಬಹುದು ಅಂತ ರಾತ್ರಿವರೆಗೆ ಕಾದೆ. ಈ ಮನುಷ್ಯ ರಾತ್ರಿಯೂ ಇರಲಿಲ್ಲ. ಈಗ ಮನೆ ತಾದ ಮೇಲೆ ರಾತ್ರಿ ಹೊತ್ತಿಗಾದ್ರೂ ಬರಬೇಕಾ ಬೇಡ? ಬೆಳಿಗ್ಗೆವರೆಗೆ ಕಾದೆ. ಈ ಮನುಷ್ಯ ಬೆಳಿಗ್ಗೆಯೂ ಬರಲಿಲ್ಲ ಯಜಮಾನ್ರೆ. ಅಂತೂ ಇಂತೂ ಒಂದು ದಿವಸ ಕಾದು, ಒಂದ ಎರಡಲ್ಲ 3 ದಿವಸ ಅನ್ನ ನೀರು ಬಿಟ್ಟು ಭಟ್ರ ಮನೆ ಅಂಗಳ ಕಾಯ್ಲಿಕ್ಕೆ. ಭಟ್ರ ಮನೆ ಅಂಗಳ ನಾಯಿ ಆಮೇಲೆ 3 ದಿವಸ ಆಗುವ ಹಸಿವೆ ಜೋರಾಯ್ತು. ಇನ್ನು ಮನೆಗೆ ಹೋಗಿ ಗಂಜಿ ಊಟ ಮಾಡಿಕೊಂಡು ಬರುವಂತ ನಾನು ಹೊರಟೆ. ಹೊರಡುವಾಗ ಭಟ್ರು ಹೊರಗೆ ಬರ್ತಾರೆ. ಮನೆಯೊಳಗೆ ನನ್ನನ್ನು ಮೋಸ ಮಾಡಿದ್ದು. ನಾನು ಅಂಗಳದಲ್ಲಿ ಗೆರೆ ಹಾಕಿದೆ. ಅದ್ಯಾಕೆ? ಭಟ್ರೆ ಮೊದಲು ನನ್ನ ಹಣವನ್ನು ಕೊಡಿರಿ, ಆಮೇಲೆ ನಿಮ್ಮ ಕಾಲು ತೆಗೆಯಿರಿ ಅಂತ ಹೇಳಿ. ಅದಕ್ಕೆ ಭಟ್ರು ಹೇಳುದು, ಸಾಹುಕಾರ ನೀನು ಮಂಡೆ ಬಿಸಿ ಮಾಡಬೇಡ, ನನ್ನಲ್ಲಿ ಕೊಡುವುದಕ್ಕೆ ಹಣ ಇಲ್ಲ. ಆದರೆ ಹಣದ ರೂಪದಲ್ಲಿ ಒಂದು ವಸ್ತು ಉಂಟು, ಅದನ್ನು ಕೊಡ್ತೇನೆ. ಎಲ್ಲಾ ಹಣ ಬಂತು ಅಂತ ತಿಳ್ಕೊಂಡು ಹೋಗ್ಬೇಕು ಅಂತ. ನೀನೇನು ಹೇಳಿದೆ? ಆಯ್ತು ಅಂತ ಹೇಳಿದೆ. ಏನದು ವಸ್ತು? ಏನು ಅಂತ ಕೇಳುವಾಗ ಭಟ್ರು ಹಟ್ಟಿಗೆ ಕೈ ತೋರಿಸ್ತಾರೆ. ಅದ್ಯಾಕೆ? ನಾನು ಕಳಿಸಿದಿ ಭಟ್ರು ನನಗೆ ಒಂದು ಒಳ್ಳೆ ಧನವನ್ನು ಮಾಡ್ತಾರೆ ಈಗ ಅಂತ. ನಿನಗೆ ಧನದ ವ್ಯಾಪಾರ ಉಂಟು? ಈಗ ನಾನು ಹೋಗಿ ನೋಡಿದೆ. ನೋಡುವಾಗ ಎಂತನಿದೆ ಮಾಡಿದ್ರೆ, ಆ ಹಟ್ಟಿಯಲ್ಲಿ ಒಂದು ಹುಡುಗಿ ಹೀಗೆ ಕೂತು ಹಾಲು ಕರಿತಾ ಉಂಟು. ಇನ್ನು ಹುಡುಗಿಯ ಮುಖ ನೋಡ್ಲಿಕ್ಕೆ ಅಂತ ದನ ನೋಡ್ಲಿಕ್ಕೆ? ದನ ನೋಡ್ಲಿಕ್ಕೆ ಹೋಗುವಾಗ ಹುಡುಗಿಯಲ್ಲಿ ಇದ್ದದ್ದು ಅಲ್ಲ. ಹುಡುಗಿ ಹಾಲು ಕರೆದ್ರೆ ನಮಗೇನು ನಡೆಯಬೇಕಾದ ದನ ಅಲ್ಲ. ಒಂದು ಹಗ್ಗವನ್ನು ಹಿಡ್ಕೊಂಡು ಬಂದೆ. ಹಗ್ಗ ಹಿಡ್ಕೊಂಡು ಬರುವಾಗ ಹಾಲು ಕರಿತಿದ್ದ ಹುಡುಗಿ ನನ್ನ ಮುಖವನ್ನು ಹೀಗೆ ನೋಡಿದ್ದು, ಎದ್ದು ಓಡಿದ್ದೆ. ನೀನೇನೋ ಚೇಷ್ಟೆ ಮಾಡಿರ್ಬೇಕು. ಇಲ್ಲ, ಕೆಲವರಿಗೆಲ್ಲ ಹುಡುಗಿಯರನ್ನು ನೋಡುವಾಗ ಪ್ರಾರಂಭವಾಗ್ತದೆ ಚೇಷ್ಟೆಗಳು. ಒಕ್ಕೊಕ್ಕು ಅದರಲ್ಲೊಂದು ಪ್ರಧಾನ ಚೇಷ್ಟೆ ಉಂಟು. ಯಾವುದು? ಕಪಿ ಚೇಷ್ಟೆ. ಕೊರಣಿ ಹಾಗೆ ಚೇಷ್ಟೆ ಮಾಡಿರ್ಬೇಕು. ನಾನು ಹಾಗೆ ಮಾಡಿಲ್ಲ. ಅಲ್ಲ, ಹುಡುಗಿ ಕೂಡಿದರೆ ನಮಗೆ ನಿನಗೆ ದನ ಬೇಕು. ಭಟ್ರ ಯಾವ ದನವನ್ನು ಕೊಂಡು ಹೋಗಬೇಕು ಅಂತ ನಾನು ಕೇಳಿದೆ. ಅದಕ್ಕೆ ಭಟ್ರ ಹೇಳುದು, ಏ ಸಾಹುಕಾರ, ನಾನು ನಿನಗೆ ಮಾರಿದ್ದು ದನವನ್ನಲ್ಲ, ಈಗ ಓಡಿದ ಹುಡುಗಿಯನ್ನು ಮಾರಿದ್ದು ಅಂತ. ಯಜಮಾನರೇ, ಯಾರಾದ್ರೂ ಹಣಕ್ಕೆ ಹೆಣ್ಣನ್ನು ಮಾರ್ತಾರ? ಅದಿರ್ಲೇ. ಓ, ಮತ್ತೆ ನೀನೀಗ ಅವಳನ್ನು ಓಡಿಸಿಕೊಂಡು ಬಂದದ್ದು ಯಾಕೆ? ಕೊಟ್ಟ ಹಣ ಇಲ್ಲಂತಾಗುವುದು ಬೇಡ, ತೋರಿಸಿದ ಹುಡುಗಿಯೂ ಇಲ್ಲಂತಾಗುವುದು ಬೇಡ ಅಂತೇಳಿ
ಹುಡುಗಿ ಬಂದ ಹಿಂದೆ ಬಂದಿದ್ದೇನೆ, ಹುಡುಗಿ ಬಂದು ನಿಮ್ಮ ಪೀಡಿನ ಒಳಗೆ ಉಂಟಲ್ಲ, ಹಾಗಾಗಿ ಯಜಮಾನರೇ ಆ ಹುಡುಗಿಯನ್ನು ನನ್ನ ಒಟ್ಟಿಗೆ ಕಳಿಸಿಬಿಡಿ. ನಿನ್ನ ಹೆಸರು? ನನ್ನ ಹೆಸರು ಕುಟ್ಟಿ ಮೂಸೆ ಅಂತ ಅಂತ. ಕುಟ್ಟಿ ಮೂಸೆ ಕುಟ್ಟಿ ಮೂಸೆ ಅಂತ ಎಲ್ಲಿಗೆ ಅಂಟಿಸು? ಕುಟ್ಟಿ ಮೂಸೆ ಅಂತ ನಿನ್ನ ಹುಡುಗಿಯನ್ನು ಓಡಿಸಿಕೊಂಡು ಬಂದ ಕ್ರಮವಿದೆಯಲ್ಲ. ಭಗವಂತ ನಮಗೆ ಶಕ್ತಿಯನ್ನು ಪೌರುಷವನ್ನು ಕೊಟ್ಟಿದ್ದಾನೆ. ಯಾಕೆ? ಯಾಕೆ? ನಾರಿಯರನ್ನು ರಕ್ಷಿಸುವುದಕ್ಕಾಗಿ, ಅವರನ್ನು ಭೀತಿಗೊಳಿಸುವುದಕ್ಕಾಗಿ. ನೆನಪಿರಲಿ ನಿನಗೆ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯ, ಸಮ್ಯಕ್ ದರ್ಶನವೆಂಬಂತಹ ರತ್ನತ್ರಯಗಳ ಆಶಯದಂತೆ ಬಾಳಿ ಬದುಕುತ್ತಿರುವಂತಹ ಚಿನ್ನಮತಸ್ಥನ ತಪ್ಪು ಮಾಡಲಾರೆ, ತಪ್ಪು ಮಾಡುವುದನ್ನು ನೋಡಿ ಸಹಿಸಲಾರೆ. ನೀನು ಯಾರಿಗೆ ಸಾಲ ಕೊಟ್ಟದ್ದು? ಭಕ್ತರಿಗೆ. ಅವರೆಲ್ಲಿದ್ದಾರೆ? ಮನೆಯಲ್ಲಿದ್ದಾರೆ. ಹೋಗಲ್ಲಿಗೆ. ಯಾಕೆ? ಅವರನ್ನು ಇಲ್ಲಿಗೆ ಬರಲಿಕ್ಕೆ ಹೇಳ. ಬರಲಿಕ್ಕೆ ಹೇಳಿದ್ದಾರೆ. ಅವರಲ್ಲಿ ನಾನು ಮಾತನಾಡ್ತೇನೆ. ನಿನಗೆ ಕೊಡಬೇಕಾದಂತಹ ಹಣ ಅವರಲ್ಲಿ ಇಲ್ಲ ಅಂತ ಆದ್ರೆ ನಾನು ಬೀಡಿನಿಂದ ಕೊಡುವಂತಹ ವ್ಯವಸ್ಥೆ. ಒಳ್ಳೆ ವಿಷಯ ಇದೆ ಮಾಡ್ರಿ. ಭಟ್ಟ ಮನೆಗೆ ಹೋಗುತ್ತೇನೆ, ಅವರನ್ನು ಇಲ್ಲಿಗೆ ಬರಲಿಕ್ಕೆ ಹೇಳ್ತೇನೆ. ಅವರಿಗೆ ನೀತಿ ವಾಕ್ಯವನ್ನು ನೀವು ಹೇಳಬೇಕು. ಆಮೇಲೆ ನನಗೆ ಇಷ್ಟು ಹಣ ಕೊಡ್ಲಿಕ್ಕೆ ಆಗ್ಬೇಕು, ಆ ಹಣವನ್ನು ನಿಮ್ಮ ಕೈಯಿಂದ ಹಿಡ್ಕೊಂಡು ಬಂದು ಹಣ ಕೊಟ್ಟು ಅವರ ಮಗಳನ್ನು ನನ್ನ ಮನೆಯಿಂದ ಕರ್ಕೊಂಡು ಹೋಗಲಿ. ಅಲ್ಲಿವರೆಗೆ ಹೆಣ್ಣು ಮಗಳು ಎಲ್ಲಿ? ನನ್ನ ಮನೆಯಲ್ಲಿ. ಸಂಸ್ಕಾರಹೀನ. ಅಲ್ಲಿವರೆಗೆ ಹೆಣ್ಣು ಮಗಳು ನಿನ್ನ ಮನೆಯಲ್ಲಿ ಯಾಕಿರ್ಬೇಕು? ನಾನು ಸಾಲ ಕೊಟ್ಟಿದ್ದೆ ಯಜಮಾನೆ. ನೀನು ಸಾಲ ಯಾರಿಗೆ ಕೊಟ್ಟದ್ದು? ಭಟ್ರಿಗೆ. ಅವರನ್ನು ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಅವರ ಮಗಳನ್ನ ಕರ್ಕೊಂಡು. ಆ ಭಟ್ರು ಯಾಕೆ ನನ್ನ ಕರ್ಮ ಕಾಣಿಗೆ? ನಿನಗೆ ಯಾರೋ ಹೇಳಿದ್ದಾರೆ ಹಣ ಕೊಟ್ರೆ ಹೆಣ್ಣು ಸಿಗುತ್ತಾರೆ. ನಿನಗೆ 2,000 ಅಲ್ಲ, ಮತ್ತೆ ನಿನಗೊಂದು 10,000 ಕೊಡ್ತೇನೆ. ಯಾಕೆ? ನಿನ್ನ ಕಡೆ ಒಂದು 5 ಹೆಣ್ಣು ಮಕ್ಕಳನ್ನು ಕಾಯ್ದು ಕೊಡಿ. ಒಮ್ಮೆ ಸುಮ್ಮನೆ ಕುಳಿತು ಬಳ್ಳಿ, ನಮ್ಮ ಕಡೆಯಿಂದ 10,000 5 ಹೆಣ್ಣು ಮಕ್ಕಳು. ನಿಮ್ಮ ಜಾತಿಯಲ್ಲಿ ನಾವು ಧರ್ಮಕ್ಕೆ ಇಷ್ಟು ಪಡ್ಕೊಂಡಿದ್ದೇವೆ ನಿಮಗೆ ಗೊತ್ತುಂಟ? ನಿನ್ನ ಜಾತಿ ಹೆಣ್ಣು ಮಕ್ಕಳು ಸದ್ದಿಲ್ಲದೆ ಎದ್ದು ಹೋದ ಸಂಖ್ಯೆ ಗೊತ್ತುಂಟಿಗೆ? ನಾವು ಅದನ್ನು ಪ್ರಚಾರ ಮಾಡಲಿಲ್ಲಲ್ಲ. ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಇದು ಜಾಗ ಅಲ್ಲ. ಧರ್ಮ ಚಾವಡಿ ನೀನಾಗಿ ಹೋಗುತ್ತ ಅದರಿಂದ ಕೊರಳಿಗೆ ಕೈ ಹಾಕಿ ತಪ್ಪಿಸಬೇಕು. ಕೊರಳಿಗೆ ಕೈ ಹಾಕಿ ತಪ್ಪಿಸುವುದು ಅಷ್ಟು ಸುಲಭ? ಏನು ಯಜಮಾನರೆ, ಕಣ್ಣು ತೊಡೆದು ಮಾಡಿ ಸ್ವರ ಏರಿಸಿ ಹೆದರಿಸಿ ನನ್ನನ್ನು ಇಲ್ಲಿಂದ ಓಡಿಸಬಹುದು ಅಂತ ಗ್ರಹಿಸುವುದಾ? ನಿಮ್ಮ ದೊಡ್ಡ ಬೀಡಿದ್ದ ಮಾತ್ರಕ್ಕೆ ನೀವು ದೊಡ್ಡ ಜನ ಆಗುವುದು ಬೇಡ. ನನ್ನ ದೊಡ್ಡಸ್ತಿಗೆ ನಿಮಗೆ ಗೊತ್ತಿಲ್ಲ. ಏನೋ ನಿನ್ನ ದೊಡ್ಡಸ್ತಿಗೆ? ಒಮ್ಮೆ ನನ್ನ ಬೆರಳು ನೋಡಿ. ಏನು ನಿನ್ನ ಬೆರಳಿಗೆ ಕಾಯಿಲೆ ಬಂದಿದೆ? ಕಾಯಿಲೆ ಅಲ್ಲ, ಎಷ್ಟು ಹಾಕಿಕೊಂಡಿದ್ದೇವೆ ನೋಡಿ. ಎಷ್ಟು ಸಂತೆಗೆ ಹೋಗಿದ್ದಿ? ಎಂತ ಮಾಡಿ, ಇದು ಸಂತೆ ದೇಕ್ಕಿ ಸಿಕ್ಕಿಸಿ ಅದು ನೋಡ್ಲಿಕ್ಕೆ ಮಾತ್ರ. ಇದಕ್ಕೆ ಎಷ್ಟು ಕ್ರಯ ಉಂಟು ಅಂತ ನನಗೆ ಗೊತ್ತುಂಟು. ಎಂತ ಸುಮ್ಮನೆ ನನಗೆಲ್ಲ ಗೊತ್ತು ನೋಡಿ. ಅದು ಹಿಂಬದಿಯಲ್ಲಿ ಒಂದು ದೊಡ್ಡ ಕಟ್ಟಡ ಉಂಟಲ್ಲ, ಆ ಕಟ್ಟಡ ನನ್ನದೇ. ಕೈಕಾಲು ಮುರಿಯುತ್ತ? ಎಲ್ಲಿಗೆ ಕೈಕಾಲು ಮುರಿದು? ಬೆಳಿಗ್ಗೆ ಅಲ್ಲಿಗೆ ಹೋಗಿ ಚಾಯ ಕುಡಿದೇ ಹೋಗುದು ಅಷ್ಟೇ. ನೋಡಿ, ಸಾಲಾಗಿ ಗಾಡಿಗಳನ್ನೆಲ್ಲ ನಿಲ್ಲಿಸಿದ್ದು ಎಲ್ಲ ತೊಳೆದಾಯ್ತಾ? ಆಯ್ತು. ಎಂತ ಮಾರೆ, ನಾನು ತುಳಿಲಿಕ್ಕೆ ಇರ್ಬೋದು. ಆ ಗಾಡಿ ಎಲ್ಲ ನನ್ನದೇ. ಇಷ್ಟೆಲ್ಲ ಇರುವಾಗ ನೀವು ಎದುರಿಸ್ತೀರಲ್ಲ ಯಜಮಾನರೇ, ಮರ್ಯಾದೆ. ನನಗೆ ಮರ್ಯಾದೆಯ ಪಾಠ ನೀವು ಮಾಡಬೇಕಾದ ಅಗತ್ಯವಿಲ್ಲ. ಹಾಗಿದ್ರೆ ಹುಡುಗಿಯನ್ನು ಕಳಿಸಿ. ಆಗುವುದಿಲ್ಲ. ಆಗುವುದಿಲ್ಲ ಅಂತಂದ್ರೆ ನಾನು ಬಿಡುವುದಿಲ್ಲ. ಏನು ಮಾಡ್ತೀವಿ? ನೀವೆಲ್ಲರೂ ನೋಡ್ತಿದ್ದಾಗೆ ನಿಮ್ಮ ಕಂಡ ಎದುರೆ ಹುಡುಗಿಯ ಕೊರಳಿಗೆ ಕೈ ಹಾಕಿ ನಾನು ಎಳ್ಕೊಂಡು ಹೋಗುತ್ತೇನೆ. ಧೈರ್ಯ ಉಂಟ ನನಗೆ? ಧೈರ್ಯವ? ನಾನು ಅಪ್ಪನಿಗೆ ಹುಟ್ಟಿದ್ದು ಹೌದ? ಗೊತ್ತಿಲ್ಲ. ಅದು ನನಗೂ ಗೊತ್ತಿಲ್ಲ. ಮನೆಯ ಬಾಗಿಲು ತೆರೆದಿದ್ರೆ ಹಿಂದೆ ಮುಂದೆ ನೋಡದೆ ಒಳಕ್ಕೆ ನುಗ್ಗುವುದು ಸಭ್ಯತೆ ಏನು ಅಲ್ಲ ಗೊತ್ತಾಯ್ತೇ? ಈಗ ಗೊತ್ತಾಯ್ತು. ನಿನಗೆ ಆಗ್ಬೇಕಾದ್ರೆ ನನಗೆ ಹುಡುಗಿ ಬೇಕು, ಕಳಿಸಿ ಬಿಡಿ. ಒಬ್ಬನ ಜೊತೆಗೆ ಒಬ್ಬಳನ್ನು ಕಳುಹಿ ಕೊಡಬೇಕು ಅಂತಾದ್ರೆ ಒಂದು ಸಂಬಂಧ ಬೇಕಾಗಬೇಕು. ನಾನೇ ಸಂಬಂಧ ಮಾಡ್ತೇನೆ. ಹೇಗೆ? ಆ ಹುಡುಗಿಯನ್ನು ಮನೆಗೆ ಕರ್ಕೊಂಡು ಹೋಗಿ ನಾನು ಅವಳನ್ನು ಮದುವೆ ಆಗ್ತೇನೆ. ಮದುವೆ ಆಗ್ಲಿಲ್ವೇ ಈ ಊರಿನಲ್ಲಿ? ಒಂದು ಆಗ್ಲಿಲ್ಲ. ಹೋದಲ್ಲಿ ಹೋದಲ್ಲಿ ಮದುವೆ ಆಗುವ ಚಾಟ ನಿನಗೆ? ಅವಳಲ್ಲಿ ಒಂದು ಮಾತು ಕೇಳಿದ್ದೇನೆ. ಎಂತದ್ದು? ನಿನಗೆ ಮದುವೆ ಆಗುವುದಕ್ಕೆ ಮನಸ್ಸಿದೆ ಅಂತ ಒಂದು ಮಾತು ಕೇಳಿದ್ದೆ. ಮದುವೆ ಆಗುದು ಯಾರು? ನೀನು ಕೇಳುದು ಹುಡುಗಿಯಲ್ಲ. ಹೌದು ಸ್ವಾಮಿ ಶೇಖರ. ಈಗ ಕೋಳಿ ಪದಾರ್ಥ ಮಾಡುವಾಗ ಕೋಳಿಯಲ್ಲಿ ಕೇಳಲಿಕ್ಕೆ ಉಂಟ? ಪದಾರ್ಥ ಮಾಡಿದ್ದು ಮೊದಲೆಲ್ಲ ತಿಂದದ್ದು ಗೊತ್ತಿಲ್ಲ ನಿಮಗೆ. ಈಗ ನನಗೆ ಮನಸ್ಸು ಮತ್ತೆ ಹುಡುಗಿಯಲ್ಲಿ ಅಂತ ಕೇಳ್ದ.
ನಿನಗೆ ಕೊಡುದಕ್ಕೆ ಮನಸ್ಸು ಉಂಟದೆ ಹೊಡೆದ್ರೆ ನನ್ನ ಬೆನ್ನು ಪುಡಿಯಾಗುವುದಲ್ಲವೇ? ಮನವಿಲ್ಲದ ಹುಡುಗಿಯನ್ನು ಮದುವೆ ಆದ್ರೆ ಅವಳ ಪಾಡು ಕಷ್ಟವಾಗುವುದಲ್ಲವೇ? ನೀವು ಈಗ ಅಲ್ಲ ನೆನಪಾಗ್ತದಲ್ವೇನು? ಆದ್ರೂ ಒಂದು ಆ ಹುಡುಗಿಗೆ ನಿನ್ನ ಜೊತೆಗೆ ಬರುವುದಕ್ಕೆ, ನಿನ್ನ ಜೊತೆಗೆ ಬಾಳುವುದಕ್ಕೆ ಮನಸ್ಸಿದೆ ಅಂತ ಆದ್ರೆ ಕಳುಹಿ ಕೊಡುವುದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಕಳುಹಿಸಿ ಕೊಡಿ. ಆದ್ರೆ ಅವಳನ್ನು ವಿಚಾರಿಸಬೇಕು. ಹೇಳ್ಬೇಕು ಎಲ್ಲಿ ಇಲ್ಲಿ ಯಾರು ವಿಚಾರಣೆ ಮಾಡುದು? ಯಜಮಾನರೇ, ಆ ಹುಡುಗಿಯನ್ನು ಇಲ್ಲಿಗೆ ಕರೆದು ವಿಚಾರಣೆ ಮಾಡುದ? ಇಲ್ಲಿ ವಿಚಾರಣೆ ಮಾಡಿದ್ರೆ ನನ್ನ ಗುಟ್ಟು ಎಲ್ಲ ಗೊತ್ತಾಗುತ್ತದಲ್ಲ. ನಿನ್ನ ಗುಟ್ಟು ಒಂದು ಬೇರೆ ಇದೆಯಾ? ಅಲ್ಲ, ನನ್ನ ಗುಟ್ಟು ಅಲ್ಲ, ಆ ಹುಡುಗಿಯ ಗುಟ್ಟು ಎಲ್ಲರಿಗ ಗೊತ್ತಾಗುತ್ತದೆ. ಏನು ಅವಳ ಗುಟ್ಟು? ಅದೊಂದು ಪೆದ್ದಿ ಹುಡುಗಿ ಅಲ್ವೋ? ನೀನು ಪೆದ್ದಿ ಹುಡುಗಿಯರ ಮನೆಗೆ ಸಾಲ ಕೊಡುವುದು ಈಗ ಗೊತ್ತಾಗ್ತದೆ ಅವ್ರಿಗೆ. ಎಂತದಾದ್ರೂ ಗೊತ್ತಾಗುದಿಲ್ಲ, ಗೊತ್ತಾಗಲ್ಲ. ಯಜಮಾನರಿಗೆ ಗೊತ್ತಾಗುದು ಬೇಡ. ಬೇಡ, ಆ ಹುಡುಗಿ ನಾವು ಪ್ರಕರಣವನ್ನು ಇಲ್ಲಿಗೆ ಮುಗಿಸುವ. ಯಾವ ರೂಪದಲ್ಲಿ? ಹುಡುಗಿ ನಿಮ್ಮ ಬೀಳಿದಲ್ಲಿ, ಹುಡುಗಿ ನನಗೆ ಬೇಡ, ನಾನು ನನ್ನ ಮನೆಗೆ ಹೋಗಿ. ಅದು ಬೇಡ ನನಗೆ. ಇಲ್ಲಿಯವರೆಗೂ ನ್ಯಾಯ ಬಂದ ಮೇಲೆ ಅರ್ಧದಲ್ಲಿ ಬಿಟ್ಟು ಹೋಗುತ್ತೆ. ನನ್ನ ಹುಡುಗಿ ನನಗೆ ಬೇಡ ಅಂತ ಅಣ್ಣಪ್ಪ ಅವನನ್ನು ನಿಲ್ಲಿಸು. ಈಗ ಪೆಟ್ಟು ಬೀಳ್ತದ ಅಂತ ಈಗ ಕುಳಿತುಕೊಂಡು ಬೇಡ. ನಾನು ಹೋಗುತ್ತೇನೆ ಮಾರೆ. ನನಗೆ ಬೇಡ ಮಾರೆ ಹುಡುಗಿ, ನನಗೆ ಬೇಡ. ನಾನು ಮನೆಗೆ ಹೋಗುತ್ತೇನೆ. ನಾನು ಮನೆಗೆ ಹೋಗ್ತೇನೆ. ಹುಡುಗಿಯನ್ನು ಬರ್ಲಿ ಕೇಳು. ಒಳ್ಳೇದಾಗಿ ಇವನ ಪರಿಚಯ ಉಂಟೆಯಮ್ಮ ನಿನಗೆ? ಇವನ ಸ್ವಾಮಿ ಇವನೇ ನಿಮ್ಮನ್ನು ಅಟ್ಟಿಸಿಕೊಂಡು ಬಂದದ್ದು. ಎಂತ ಬೆಳ್ಳೆತ್ತಿ ಬೆಳ್ಳುಳ್ಳಿ ಪೆಣ್ಣೆ ಜನರಿಗೆ ಮಾರಿದ್ದಾನಂತೆ. ಹೌದೇ? ನನಗೆ ಏನು ಗೊತ್ತಿಲ್ಲ. ಮತ್ತೆ ನೀನು ಅಮ್ಮಟ್ಟೆಗಾಗಿ ಗೊತ್ತಿರೋದಾರೆ? ಇವನನ್ನು ಮದುವೆ ಆಗುವ ಕಲ್ಲಿಗೆ ಮನಸ್ಸಿದೆ. ಒಂದು ವೇಳೆ ತಾವು ಹಾಗೆ ಹೇಳಿದ್ರೆ ಹೆಣ್ಣು ಬಾವಿಯನ್ನು ನೋಡಿದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ಮಗಳೇ ಮಗಳೇ, ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಕೆರೆ ಬಾವಿ ನೋಡಬೇಡ. ಕುಕ್ಕಾಗೆ ಗುಡ್ಡೆಗೆ ಹೋಗಿ ಹಾಕಬೇಕು. ಅಣ್ಣಪ್ಪ, ಅವಳು ಹೇಳಿದ್ದೆ ಅಂತ ಅವನಿಗೆ ಅರ್ಥ ಆಯ್ತಂತ ಒಮ್ಮೆ ಕೇಳು. ಹುಡುಗಿ ಹೇಳಿದ್ ಗೊತ್ತಾಯ್ತು. ಅದಕ್ಕೆ ಮಣ್ಣು ಹಾಕಲಿ ಮಾರಯ್ಯಪ್ಪ, ನಾವು ಹೋಗು ಸಾಕು ನಮಗೆ. ಕೈ ಮುರಿಬೇಡ, ಯಾರು ಬಿದ್ದು ಮಾರಯ್ಯ, ಕೈ ಮುರಿಬೇಡ, ಏ ಬಿದ್ದ ಕೈ ಮುರಿಬೇಡ. ಮುರಿಲಿಲ್ಲ ಸರಿ ಉಂಟು. ನಿನ್ನ ಜೊತೆ ಬರ್ಲಿಕ್ಕೆ ನಾನು ಹುಡುಗಿಯನು? ಅದು ಎಂತ ಹೇಳಿದ್ದು ಕೇಳಿದ್ದು? ಅವಳಿಗೆ ನಿನ್ನೊಂದಿಗೆ ಬರುವುದಕ್ಕೆ ಮನಸ್ಸಿಲ್ಲ ಅಂತ. ಈಗ ನನ್ನ ಒಟ್ಟಿಗೆ ಕಳಿಸ್ಬೇಕಿದ್ರೆ ಏನಾಗಬೇಕು? ಹುಡುಗಿ ಮನಸ್ಸಿದೆ ಹೋಗ್ತೇನೆ ಅಂತ ಹೇಳಬೇಕು. ಅದಕ್ಕೊಂದು ಸಂಗತಿ ಮಾಡಿ, ಒಂದು ವಾರ ಹುಡುಗಿಯನ್ನು ನನ್ನ ಒಟ್ಟಿಗೆ ಬಿಡಿ. ಎಲ್ಲರೂ ಇದ್ರೆ ಮನಸ್ಸು ಉಂಟದ ನಾನು ಹೇಳಿರ್ತೇನೆ. ಸಣ್ಣಪ್ಪ, ಇಷ್ಟು ಹೊತ್ತಿನ ವ್ಯವಹಾರದಿಂದ ಸಂಸ್ಕಾರಹೀನ ಅಂತ ಗೊತ್ತಾಯ್ತು. ಈ ಬೀಡಿನಲ್ಲಿ ನಿಲ್ಲುವಂತ ಅರ್ಹತೆ ಅವನಿಗಿಲ್ಲ. ಇನ್ನು ಮೇಲೆ ಇಂತಹ ಬೇಡದ ಕೆಲಸಕ್ಕೆ ಹೊರಡುವಾಗ ಕರೆ ಗಂಟೆ ಅಂತ ಅವನಿಗೆ ನೆನಪಾಗ್ಬೇಕು. ಹಾಗೆ ಮಾಡಿ ಕಳಿಸಿಕೊಡು. ಇನ್ನೊಮ್ಮೆ ಬಟ್ಟೆ ಕೊಡಬೇಕಾದ್ರೆ ನಿನ್ನನ್ನು ಕೊಡಬೇಕು. ಇಲ್ಲ ಮನೆ ಕೊಡುವುದಿಲ್ಲ, ಈ ಬಟ್ಟೆಯನ್ನು ನನ್ನ ಮಂಡೆ ಮೇಲೆ ಹಾಕ್ತೇನೆ. ನಿನಗೆ ಹಣ ಕೊಡ್ಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಹುಡುಗಿಯನ್ನು ಕೊಡಿ. ಅವಳನ್ನು ಕಳಿಸ್ಬೇಕು ಆಗುವುದಿಲ್ಲ. ಎರಡು ಇಲ್ಲವೋ? ಇಲ್ಲಿ ನಿಲ್ಲುವ ಯೋಗ್ಯತೆ ಇಲ್ಲ. ಎರಡು ಸಾವಿರ ಧರ್ಮದ ಚಾವಡಿ ನ್ಯಾಯದ ಚಾವಡಿ ಎಂಬುದಾಗಿ ನ್ಯಾಯ ಕೇಳುವುದಕ್ಕೆ ಬಂದ್ರೆ ಯಾವ ವಿಷಯದಲ್ಲಿ ನನಗೆ ಹಕ್ಕಿಲ್ಲ ಅಂತ ಆಯ್ತಲ್ಲ? ಹಣದ ವಿಷಯದಲ್ಲಿ ಹಕ್ಕಿಲ್ಲ, ಹುಡುಗಿಯ ವಿಷಯದಲ್ಲಿ ಹಕ್ಕಿಲ್ಲ. ಆ ಮನುಷ್ಯ ಒಂದು ಬೆತ್ತ ಹಿಡಿದು ಹೊಡೆಯುವುದು ಒಂದೇ ಕೆಲಸ. ಇಷ್ಟೆಲ್ಲ ಆದ ಮೇಲೆ ನಾನು ಇಲ್ಲಿ ನಿಲ್ಬೇಕಾ? ನನಗೆ ಯಾವುದು ಬೇಡ, ನಾನು ಎಲ್ಲಿಗಾದ್ರೂ ಹೋಗ್ತೇನೆ. ನೀರಿಲ್ಲದ ಬಾವಿ ನೋಡಿ ಹಾರಿ ಆಕಾಶ. ಸತ್ತಲ್ಲಿಗೊಂದು ತೀರ್ಮಾನ ಆಗುತ್ತದೆ. ನೀವು ಏನು ಬೇಕಿದ್ರೆ ಮಾಡಿಕೊಳ್ಳಿ. ನಿನಗೆ ಈ ಜಾಗದ ಮಹತ್ವಕ್ಕೆ ಗೊತ್ತಿದೆಯೇನು? ಇಲ್ಲ. ಸತ್ಯದೇವತೆ ಆವಾಸ ಸ್ಥಾನವಿದೆ. ಒಕ್ಕ ಇಲ್ಲಿ ಒಬ್ಬ ಸುಳ್ಳನ್ನು ಹೇಳಿ ಸಮರ್ಥಿಸಿಕೊಂಡು ಹೋದ ಅಂತಾದ್ರೆ ಕೆಲವು ಕಾಲಗಳಿಂದ ಮತ್ತೆ ಮರಳಿ ಬರಬೇಕಾದ್ರೆ ಪುನಃ ಬರ್ತಾರಲ್ಲ, ಆದ್ರೆ ನಾನು ಒಮ್ಮೆ ಹೋಗುತ್ತೇನೆ. ನೀನು ಬರ್ತಿ ಬಂದ್ರೆ ಒಳ್ಳೇದು. ಈಗಲ್ಲ ಮತ್ತೆ ಹುಚ್ಚನಾಗಿ ಬರ್ತಿ. ಇಲ್ಲಿಂದ ಹೋದವರಿಗೆಲ್ಲ ಹುಚ್ಚಿಡಿದಲ್ಲ ಮರೆ. ಹೇಳಿ ಹೋದ್ರೆ ಅದೇ ಆಗು. ಇವತ್ತು ಹೋಗಿ ನಮ್ ಸುಳ್ಳಿ ಸ್ವಸ್ವರೂಪ ಜ್ಞಾನ ಇಲ್ಲದವರಿಗೆ ಸತ್ಯ ಹೇಳು.
ಬ್ರಾಹ್ಮಣನಿಗೆ ಕೊಟ್ಟ ಹಣ ಎಷ್ಟು? ಮೊದಲು ಕೊಟ್ಟದ್ದು 500. ಆಮೇಲೆ 500. 500 500 ಎಷ್ಟು? 1000. ಮತ್ತೆ ಅವಾಗ 2000 ಅಂತ ಹೇಳಿ ಮಂಡೆ ಬಿಸಿ ಆಗಿ 3000 ಅಂತ ಒಪ್ಪಿದ್ದಿ. ಎಷ್ಟು ಮಂಡೆ ಬಿಸಿ ಆಗ್ಲಿಕ್ಕೆಲ್ಲ ಯೋಚನೆ ಮಾಡಿ. ಈಗ ಮಂಡೆ ಬಿಸಿ ಆಗುವಾಗ ಹೆಚ್ಚುತ್ತಾ ಹೋಗುದ, ಕಡಿಮೆ ಆಗುದಿಲ್ಲ. ಎರಡು ಪೆಟ್ಟು ಬೀಳುವಾಗ ಕಡಿಮೆ ಆಯ್ತಲ್ಲ. ಯಾವುದಾದ್ರು ಅದು ಕಡಿಮೆ ಆದಲ್ಲ, ಯಾವುದು ನಿನ್ನ ಕೈಯಲ್ಲಿ ಇರುವುದಲ್ಲ, ಎಲ್ಲ ಬಂಗಾರ. ಯಾರು ಹೇಳಿದ್ದು? ನೀವು ಹೇಳಿದಾಗೆ ಸಂತೆಯಿಂದ ಕಿಸಿ ಕಟ್ಟಡ. ಅದು ಕಟ್ಟಡ ಅಂತ ಸಿದ್ಧಿ ವಿನಾಯಕ ಭಜನಾಮಂಡಳಿ ವಾಹನ ಎಲ್ಲ ಇವರದ್ದು ನೋಡ್ಲಿಕ್ಕೆ ಬಂದವರದ್ದು ಅಂತ ಅದರಲ್ಲಿ ನಡ್ಕೊಂಡೆ. ಅಣ್ಣಪ್ಪನ ಪೆಟ್ಟು ಬೀಳುವಾಗ ಸ್ವಸ್ವರೂಪ ಜ್ಞಾನ ಮತ್ತು ಇಂಥ ಪೆಟ್ಟು ಕೆಲವಾಗಿ ಬಿಡಬೇಕು. ಆಗಲಿ ಇಲ್ಲಿವರೆಗೂ ನ್ಯಾಯ ಬಂದ ಮೇಲೆ ನಿನಗೆ ದೊರಕಬೇಕಾದಂತಹ 1000 ಹೊನ್ನನ್ನು ನಾನು ಬೀಡಿನಿಂದ ಕೊಡ್ತೇನೆ. ಹಿಡ್ಕೊಂಡು ಈಗಲೇ ಹೋಗುತ್ತೇನೆ. ಈಗ ಹುಡುಗ ಅದ್ಯಾಕೆ ಬೆಳಿಗ್ಗೆ ಈಗ ನೀನು ಹಿಡ್ಕೊಂಡು ಹೋದ್ರಿಂದ ಹುಲಿ ಹಿಡೀತ. ಹೌದಾ? ಇಲ್ಲಿ 3 ಹುಲಿಗಳು ಕೂತಿದ್ದಾವೆ. ದೊಡ್ಡ ಹುಲಿ ಉಂಟು. ಬೆಳಗಾದ ಮೇಲೆ ಕೊಡಲಾಗುವ ಅವರಿಗೆ ಫಲಹಾರದ ವ್ಯವಸ್ಥೆಯನ್ನು ಮಾಡು. ಆಮೇಲೆ ಒಂದು ದೃಷ್ಟಿ ಅವನ ಬಗ್ಗೆ ಇರ್ಲಿ. ವ್ಯಕ್ತಿ ಅಪಾಯಕಾರಿ. ಬೆಳಗಾದ ಮೇಲೆ ಕೊಡುವಂತಹ 1000 ಹೊಣ್ಣನ್ನು ಹಿಡಿದುಕೊಂಡು ಹೋಗಿ ನ್ಯಾಯೋಚಿತವಾದ ಜೀವನವನ್ನು ಸಾಗಿಸಬೇಕು. ಇನ್ನೆಲ್ಲಾದರೂ ನಾರಿ ಕುಲವನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವ ನಿನ್ನ ನೀಚ ಬುದ್ಧಿಯ ದೂರು ಬಂತೆಂದಾದ ನಿನ್ನ ಪೀಠೆ, ನಿನ್ನ ಅಂಗಡಿ, ನೀನು ಎಲ್ಲ ನೇತ್ರಾವತಿ ಹೊಳೆಯಿಂದ ಆಚರಿಸಬೇಕಾದೀತು. ಜಾಗ್ರತೆ ಇಂಗತ್ತರಿ ವಿಷಯ ಉಂಡ. ನಿಮ್ಮನ್ನು ಒಮ್ಮೆಮ್ಮೆ ನೋಡುವಾಗ ದೊಡ್ಡ ಸೈತಾನ್ ನೋಡಿದಾಗ ಆಗ್ತದೆ, ಭೂತ ಭೂತ ನೋಡಿದಾಗ ಆಗ್ತದೆ. ನೀವು ಒಮ್ಮೆಮ್ಮೆ ಒಳ್ಳೆ ಮನುಷ್ಯರಾಗೆ ಕಾಣ್ತೀರಿ, ಅದೇನಾದ್ರೆ ವ್ಯತ್ಯಾಸ ಆಗಲ್ಲ. ಹಾಗೆ ಒಳ್ಳೆಯವರಿಗೆ ಒಳ್ಳೆಯವರಾಗಿಯೇ ಕಾಣುತ್ತೇನೆ, ಕೆಟ್ಟವರಿಗೆ ಮಾತ್ರ ನಾನು ಭಯಂಕರವಾಗಿ ಕಾಣುವ. ಯಜಮಾನ್ರು ಹೇಳಿದ ಗೊತ್ತಾಯ್ತಲ್ಲ, 1000 ಕೊಡ್ತೇನೆ ಅಂತ ಕೊಡಿ. ಏನು ಹುಲಿ ಬಾಯಿಗೆ ಸಿಕ್ಕುವ ಮನ್ ಸೊಟ್ಟ ನಿನಗೆ? ಬೆಳಿಗ್ಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ. ಓ, ಅದು ಬೆಳಿಗ್ಗೆ ಅಲ್ಲ, ಹಾಗಿದ್ರೆ ರಾತ್ರಿ ಇಲ್ಲಿ ಹುಡುಕೋ. ಇಲ್ಲಿ ನಿಂತ್ರೆ ನನಗೆ ಹಸಿವೆ ಆಗುದಿಲ್ಲ. ಊಟ ಮಾಡುವ ಊಟ ಯಾರಲ್ಲಿ? ನಿಮ್ಮಲ್ಲಿಯ ಕಾಫಿರರಲ್ಲಿ ನಾವು ಊಟವೇ ಮಾಡುವುದಿಲ್ಲ. ಅಂದ್ರೆ ಬೇರೆ ಜಾತಿಯವರಲ್ಲಿ ನಾವು ಊಟ ಮಾಡುವುದಿಲ್ಲ. ಫಲಾರ ಕೊಡೋಣ. ಫಲಾರ ನನ್ನ ಜೀವಮಾನಕ್ಕೆ ಸಾಕು ಮಾರ. ನೀನು ಆಗಂತ ಕೊಟ್ಟ ಫಲಾರೇ ಇನ್ನೊಂದಕ್ಕ ಏನು ಕೊಡ್ತೀರಿ? ನಿನಗೇನು ಬೇಕು ಕೇಳಿದ್ರು ಕೊಡ್ತೀರಾ? 10 ಸೇರು ಅವಲಕ್ಕಿ, 1 ಗೊನೆ ಬಾಳೆಹಣ್ಣು, 10 ಎಳನೀರು. ಇದು ವ್ಯಾಪಾರಕ್ಕಲ್ಲ, ತಿನ್ನುವುದಕ್ಕೆ. 500 ಜನರಿಗೆ ಸಾಕಿಷ್ಟು, ನನಗೆ ಒಬ್ಬನಿಗೆ ಸಾಕಿಷ್ಟು. ನಿಮಗೆ ಹಸಿ ಆಯ್ತಾ? ನಾನಿವತ್ತು ಸ್ವಲ್ಪ ಕಡಿಮೆ ಕೇಳಿತ್ತು. ಧರ್ಮಕ್ಕೆ ಕೊಡುವವರು ಇದ್ದಾರೆ ಅಂತಾದ್ರೆ ಇದರಿಂದ ಹೆಚ್ಚಿಗೆ ಕೇಳ್ತೇನೆ. ಧರ್ಮಕ್ಕೆ ಕೇಳದೆ ಹೌದು ಸರಿ ತಿಂತೇನೆ. ತಿಂದ ಕೂಡಲೇ ಹೊಟ್ಟೆ ತುಂಬುತ್ತಾರೆ. ಹೊಟ್ಟೆ ತುಂಬಿದ ಕೂಡಲೇ ನನಗೆ ಮಲಗಬೇಕು. ಜಾಗ ಇದೆ ಮಲ್ಕೊ. ಜಾಗ ಇರುವುದೇ ನನಗೆ ಒಬ್ಬನಿಗೆ ಮಲಗಿ ಅಭ್ಯಾಸ. ನಿಮ್ಮ ಸಾಹಸ ಬೇಡ ಮಾರಯ್ಯ. ನಿದ್ದೆಯಲ್ಲಿ ಇಷ್ಟು ದಪ್ಪದ ಕಾಲನ್ನು ಎತ್ತಿ ನನ್ನ ಎದೆಗೆ ಇಟ್ಟರೆ ನಾನು ಅಲ್ಲಿಗೆ ಹಾಗಿಲ್ಲ, ಏನಾಗುವುದಿಲ್ಲ. ನಿಲ್ಯಾಡಿ ಬೇಡಿಗೆ ಬಂದು ನಮ್ಮ ಒಡೆಯರಲ್ಲಿ ವಾಸನಾಡಿದ್ಮೇಲೆ ಏನನ್ನಿಸ್ತು? ನನ್ನ ಮನಸ್ಸೇ ಪರಿವರ್ತನೆಯಾಗಿದೆ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ಊರವರು ಹೇಳ್ತಾ ಇದ್ರು ಇದು ಚಾವಡಿ ಅಂತ ಹೇಳಿದ್ರೆ ಧರ್ಮದ ಚಾವಡಿ, ನ್ಯಾಯದ ಚಾವಡಿ. ಇಲ್ಲಿ ಯಜಮಾನರು ದೇವರಂತ ಮನುಷ್ಯ ಎಂಬುದಾಗಿ ಹಾಗೆ ಊರವರ ಮಾತನ್ನು ಕೇಳುವಾಗ ಇಂಥ ಒಂದು ಯಜಮಾನನನ್ನು ನನಗೂ ನೋಡಬೇಕು, ಮಾತಾಡಿಸಬೇಕು ಅಂತ ಮನಸ್ಸಾಯ್ತು. ಹಾಗೆ ನಾನು ಇಲ್ಲಿಗೆ ಬಂದದ್ದು. ಯಜಮಾನರು ಎಂತಹ ಮಾತನ್ನು ಹೇಳಿದ್ರು ನೋಡಿ, ಈ ಪ್ರಪಂಚದಲ್ಲಿ ಜಾತಿ ಮುಖ್ಯವಲ್ಲ, ನೀತಿ ಒಂದೇ ಮುಖ್ಯ. ನಾವು ಅಣ್ಣ ತಮ್ಮಂದಿರಾಗಿ ಬದುಕುವುದಕ್ಕೆ ಕಲಿಬೇಕು ಎಂಬುದಾಗಿ ಯಜಮಾನರು ಹೇಳಿದ್ರಲ್ಲ. ಇಲ್ಲದಿದ್ರೆ ನೀವು ಯೋಚನೆ ಮಾಡಿ ಸ್ವಾಮಿ, ನನ್ನ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪು, ನಿಮ್ಮ ಶರೀರದಲ್ಲಿ ಹರಿಯುತ್ತಿರುವ ರಕ್ತ ಕೆಂಪೆ ಅಲ್ವೇ? ಒಂದೇ ಬಣ್ಣದ ರಕ್ತ ಇರುವಂತ ನಾವು ಅಣ್ಣ ತಮ್ಮಂದಿರು ಹೊಡ್ಕೊಂಡು ಬಡ್ಕೊಂಡು ಕಡ್ಕೊಂಡು ಸಾಯುವ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ನಾನು ಈಗಡೆ ಹೋಗುತ್ತೇನೆ ಈಗ ಗಡಿ ಪ್ರದೇಶಕ್ಕೆ. ಅಲ್ಲಿಗೆ ನನ್ನ ಸಂಬಂಧಿಕರೆಲ್ಲ ಇರುವುದು ಗಡಿಯಲ್ಲಿ ಮುಸ್ಕಾಕಿಗೆ. ನಾನು ಅವರಲ್ಲಿ ಹೋಗಿ ಹೇಳ್ತೇನೆ, ನಾವು ಯಾರು ಗಲಾಟೆ ಮಾಡುವುದು ಬೇಡ, ನಾವು ಕ್ರಾಂತಿ ಪ್ರಿಯರಾಗುವುದಲ್ಲ, ನಾವು ಶಾಂತಿ ಪ್ರಿಯರಾಗೋಣ ಎಂಬುದಾಗಿ ಅವರಲ್ಲಿ ಹೋಗಿ ಹೇಳ್ತೇನೆ. ಈ ಪ್ರಪಂಚದಲ್ಲಿ ದ್ವೇಷ ಅಸೂಯೆ ಸಲ್ಲದು. ಸಹನೆ ಸಹ ಬಾಳುವೆ ಸೌಹಾರ್ದತೆಯಿಂದ ಬದುಕಬೇಕಾದ್ದು ನಮ್ಮ ಕರ್ತವ್ಯ. ನಾವು ಬದುಕಬೇಕು, ಇನ್ನೊಬ್ಬರನ್ನು ಬದುಕುವುದಕ್ಕೂ ಬಿಡಬೇಕು. ಇದುವೇ ಲೋಕದ ಜನರಿಗೆ ತತ್ವ ಸಂದೇಶವಾಗಲಿ. ಇನ್ನು ಮುಂದೆ ಹಿಂದೆ ಮುಂದೆ ನಾವೆಲ್ಲರೂ ಧರ್ಮದಲ್ಲಿ ನಲ್ಲಿಯ ಪರಾಕ್ರಮ ಕಾಲ ನಿರ್ಮಾಣ
ಪರೀಕ್ಷೆ ಮಾಡಿ ಸಂತುಷ್ಟರಾದೆವು. ಅವರನ್ನು ತೋರಿಸಿಕೊಟ್ಟಂತಹ ನಿನಗೆ ಏನು ವರ ಬೇಕು ಕೇಳು, ಅನುಗ್ರಹಿಸುತ್ತೇವೆ. ನನಗೆ ಯಾವ ವರವೂ ಬೇಡ, ನಿಮ್ಮ ಕರುಣೆ ಆಧಾರಗಳಿದ್ದರೆ ಸಾಕು. ಅಂದಪ್ಪ, ಭಾರತಿಗಳೇ ತುಂಬಿದಂತಹ ಈ ಲೋಕದಲ್ಲಿ ನಿನಗಾಗಿ ಏನನ್ನೂ ಕೇಳುವುದಿಲ್ಲ ಎಂದಾದ್ರೆ ನಿನ್ನ ಮೇಲೆ ಅನುಮಾನಗೊಂಡಿದ್ದೇವೆ. ನೀನು ಯಾರೆಂದು ಹೇಳ್ತೀಯ? ಯಾಕೆ ನಿಮಗೆ ಈ ಸಂಶಯ? ಕಾರಣವಿದೆ. ಈ ಲೋಕವನ್ನೇ ಸುಡುವುದು ನಾವು ಮುಂದಾದಂದರಪ್ಪ. ಸಾಮಾನ್ಯ ಮನುಷ್ಯ ಮಧ್ಯಪ್ರವೇಶ ಮಾಡಿದ್ರೆ ಸುಟ್ಟು ಹೋಗುತ್ತಾ ಇದ್ದ. ನೀನಂತೂ ನಿರ್ಭೀತಿಯಿಂದ ವ್ಯವಹರಿಸಿದೆ, ಇಂಥಲ್ಲೇ ಧರ್ಮಾತ್ಮರಿದ್ದಾರೆ ಎಂಬುದನ್ನು ತೋರಿಸಿಕೊಟ್ಟೆ. ಆದ್ರಿಂದಲೇ ನಿನ್ನ ಬಗ್ಗೆ ಅನುಮಾನ ಹೆಚ್ಚಾಗುತ್ತಾ ಇದೆ. ಸತ್ಯ ಹೇಳು, ವಂಚಿಸಬೇಡ. ಯಾರು ನೀನು? ಯಾರನ್ನು ನೋಡಿ ಧರ್ಮ ಇರುವಲ್ಲೇ ನೆಲೆಯಾಗಬೇಕೆಂಬ ಹಾಗೆ ತೀರ್ಮಾನಿಸಿದವರು ನಾವು. ಅಂತಹ ಸ್ಥಳ ಈ ಕುಡುಮಪುರವಾದ್ದರಿಂದ ನಾವಿಲ್ಲಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ನೀವು ಧರ್ಮ ದೇವತೆಗಳಾಗಿ ನೆಲೆಯಾದಾಗ ನಾನು ಇಲ್ಲಿಯ ಸ್ಥಳ ದೇವತೆಯಾಗಿ ಇದ್ದುಕೊಳ್ತೇನೆ. ನಾವೇ ಇದ್ರೆ ಸಾಲದು, ಶಿವ ಸಾನ್ನಿಧ್ಯವು ಇಲ್ಲಿ ಇರಬೇಕಾಗುತ್ತದೆ. ಆ ಪರಮೇಶ್ವರನು ಪ್ರಾರ್ಥನೆ ಮಾಡಿಕೊಳ್ಳುವೊಂದಿಗೆ ಕಲಿಯುಗದಲ್ಲಿ ಸತ್ಯ ಧರ್ಮಗಳಿಗೆ ಆತನಿಗೆ ಮುಂದೆ ಪಟ್ಟಾಭಿಷೇಕವೆಂಬ
ಮುಂದೆ ಜನರು ಹೆಕ್ಕಡೆ ಎಂದು ಕರೆಯಬೇಕು, ಹೆಕ್ಕಡೆ ಎಂದು ಕರೆಯಬೇಕು. ಮುಂದೆ ನಿನ್ನ ವಂಶದಲ್ಲಿ ಗಂಡು ಸಂತಾನವಿಲ್ಲವಾದರೆ ಹೆಣ್ಣಾದವಳಿಗೆ ಇಲ್ಲಿಯ ಅಧಿಕಾರ ದೊರಕುವುದಲ್ಲ. ಅವಳಲ್ಲಿ ಬಹಿಷ್ಕಾದೋಷವಿದೆ. ಇದನ್ನು ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ, ನೆನಪಿನಲ್ಲಿಟ್ಟುಕೋ. ಸದ್ಗುಣವಂತರಾದ ನಾಲ್ವರು ನಾಲ್ವಡುತ್ತಾಯರನ್ನು ಇಬ್ಬರು ಪಾತ್ರಿಗಳನ್ನು ನೇಮಿಸು. ನಾವಿರುವುದಕ್ಕಾಗಿ ನಾಲ್ಕು ಗಣಿಗಳನ್ನು ಕಟ್ಟಿಸಿಕೊಡು. ಶ್ರದ್ಧಾಭಕ್ತಿಯಿಂದ ನಮ್ಮನ್ನು ನಂಬಿಕೊಂಡು ಬಂದಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ, ಹೆಚ್ಚಿಸಿಕೊಡುತ್ತೇವೆ. ಅಮ್ಮ